ಸೊ ಎಷ್ಟು ಕ್ಯೂಟ್ ಆಗಿರೋ ಕೆಟಲ್ ಅಲ್ಲಿ ಕಾಫಿ ಕೊಟ್ಟಿದ್ದಾರೆ. ಇವಾಗ ಒಂದ್ ರೌಂಡ್ ಬಿಟ್ ಕಾಫಿ ಕುಡಿಯೋಣ. ನನ್ನ ಹಸ್ಬೆಂಡ್ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಬೀಚ್ ಅಲ್ಲಿ ಕೂತಿದ್ದಾರೆ, ಹೊರಗೆ ನೋಡಕ್ಕೆ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಏನಪ್ಪ ಹೇಗ ಅನಿಸ್ತಾ ಇದೆ ಬೀಚ್ ವ್ಯೂ? ಖುಷಿ ಆಯ್ತಾ? ಸಮುದ್ರದ ಅಲೆಗಳಿಗೆ ಬೋರೆ ಆಗಲ್ಲ ಅನ್ಸುತ್ತೆ, ಅಷ್ಟು ಕಂಟಿನ್ಯೂಸ್ ಆಗಿ ಅಲೆಗಳು ಬರ್ತಾ ಇರುತ್ತೆ. ಎಷ್ಟೇ ನೋಡಿದ್ರು ಬೇಜಾರಾಗಲ್ಲ. ಆಕ್ಚುಲಿ ಫಸ್ಟ್ ಟೈಮ್ ನಂಗೆ ತುಂಬಾ ಇಷ್ಟ ಆಗ್ತಾ ಇರೋದು ಸೀಸ್. ಇಲ್ಲಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇತ್ತು. ಸೊ ಬ್ರೇಕ್ಫಾಸ್ಟ್ ಅಲ್ಲಿ ಒಂದು ಸೆಟ್ ದೋಸಾ, ಸಾಂಬಾರ್ ಚಟ್ನಿ, ಹಾಗೆ ಪುರಿ, ಹಾಗೆ ಫ್ರೆಂಚ್ ಟೋಸ್ಟ್ ಒಂದು ಬರಬೇಕು. ಸೊ ಇವಾಗ ಟೋಸ್ಟ್, ಬಟರ್ ಆ್ಯಂಡ್ ಜಾಮ್ ಬಂದಿದೆ. ಹಲೋ, ಗುಡ್ ಮಾರ್ನಿಂಗ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಈ ಸೌತ್ ಇಂಡಿಯಾ ಟ್ರಾವೆಲ್ ಸೀರೀಸ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಸೊ ಆ್ಯಕ್ಚುಲಿ ಇವತ್ತು ನಮ್ಮ ಫಿಫ್ತ್ ಡೇ. ಸೊ ಇವತ್ತಿನ ದಿನ ನಾವು ಸ್ವಲ್ಪ ಇಲ್ಲಿ ಟ್ರಿವಾಂಡ್ರಮಲ್ಲಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅದಾದಮೇಲೆ ಕನ್ಯಾಕುಮಾರಿ ಹತ್ರ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಆಗಿದ್ರೆ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಮತ್ತೊಂದ್ಸರಿ ಈ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ಗೆ ಬಾಯ್ ಹೇಳ್ತಾ ಮತ್ತೆ ನಿಮಗೆ ನಾನು ನಮ್ಮ ಜರ್ನಿಯಲ್ಲಿ ಸಿಗ್ತೀನಿ. ಸೊ ಇವಾಗ ಹೋಗೋಕ್ಕೆ ಎಲ್ಲ ರೆಡಿ ಆಗಿದ್ದೀವಿ. ಬಾಯ್ ರೂಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಗುಡ್ ಸ್ಟೇ. ಹೋತಿ ಯಾದತ್ತಿ? ನಾನು ಊರಾಗ ಮೆಟ್ಟಿನ ಗಿಡ ಹಚ್ಚಿದ್ದಲ್ಲ, ಒಂದು ನಾಲ್ಕು ಗಿಡ ಹಿಂಗ್ ತಿಂತಾವಾಗಿ ಒಂದು ಐವತ್ತೈವತ್ತು ಕಾಯಿ ಬಿಟ್ಟಾವ ನೋಡ. ಇಲ್ಲಿ ಆಕ್ಚುಲಿ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ನಾವು ನಿನ್ನೆ ಹೋಗಕ್ ಆಗಿರ್ಲಿಲ್ಲ. ಸುಮ್ಮನೆ ಸ್ವಿಮ್ಮಿಂಗ್ ಪೂಲ್ ಇರೋದನ್ನ ಬುಕ್ ಮಾಡಿದ್ವಿ, ಚಿಕ್ಕದಾಗಿದೆ ಯಾ, ಬಟ್ ಕ್ಯೂಟ್ ಆಗಿದೆ. ಎಸ್, ಹಿಂದ್ಗಡೆನೂ ಒಂದು ಯಾವುದು ರೆಸಾರ್ಟಿಗೆ ಮಾಡ್ತಂಗಿದ್ದಾರೆ. ಹಾಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ನಿನ್ನೆ ನಾವು ಬರೋಕ್ಕಾಗಿರಲಿಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದ್ವಿ. ಸೊ ಚೆನ್ನಾಗಿದೆ, ಚಿಕ್ಕದಾಗಿದ್ರೆ ತುಂಬ ಕ್ಯೂಟ್ ಆಗಿದೆ. ಸೊ ಟೈಮ್ ಜಾಸ್ತಿ ಟೈಮ್ ಇದ್ದಾಗ ಬಂದುಬಿಟ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಎಸ್, ಇವಾಗ ಮತ್ತೆ ಇವಾಗ ನಾವು ಇವಾಗ ನನ್ನ ಹಸ್ಬೆಂಡ್ ಯಾವುದೋ ಒಂದು ಬೋಟಿಂಗ್ ಪ್ಲೇಸ್ ಇದೆ ಅಂತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಯಾವುದು ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಸಿರಿ ಟ್ರಿಪ್ಪಲ್ಲಿ ನನಗೆ ಎಲ್ಲೂ ಹೋಗ್ತಿದ್ದೀವಿ ಏನು ಅಂತ ಐಡಿಯಾನೇ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ. ಅವರೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ. ಎವ್ರಿ ಟೈಮ್ ನಾನು ಕೂಡ ಸ್ವಲ್ಪ ಅವ್ರ ಜೊತೆ ಸೇರಿಬಿಟ್ಟು ಏನಾದರೂ ಪ್ಲ್ಯಾನಿಂಗು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಿದ್ದೆ. ಬಟ್ ಈ ಸರಿ ತುಂಬ ಚೆನ್ನಾಗಿ ಅವರೇ ಪ್ಲ್ಯಾನ್ ಮಾಡಿದ್ದಾರೆ ನನ್ನ ಹಸ್ಬೆಂಡು. ಎವ್ರಿ ಟೈಮ್ ಆ್ಯಕ್ಚುಲಿ ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಹಂಗೆ ಹಿಂಗೆ ಆ್ಯಡ್ ಮಾಡಿರ್ತೀನಿ. ಬಟ್ ಈ ಸರಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಟ್ರಿಪ್. ಏನೂ ಗೊತ್ತಿಲ್ಲದೆ ಸುಮ್ಮನೆ ಕರ್ಕೊಂಡು ಹೋದಲ್ಲಿ ಹೋಗೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಯಾ, ಇವಾಗ ನನ್ನ ಹಸ್ಬೆಂಡು ಬರ್ತಿದ್ದಾರೆ, ಅವ್ರು ಬಂದ ತಕ್ಷಣ ಹೋಗೋದು. ಸೊ ಇವಾಗ ನನ್ನ ಹಸ್ಬೆಂಡು ಪೂವರ್ ಐಲ್ಯಾಂಡಲ್ಲಿ ಪ್ಯಾಕೇಜ್ನ ಬುಕ್ ಮಾಡಿದ್ದಾರೆ. ಐಲ್ಯಾಂಡ್ ಟೂರ್ ಮತ್ತು ಏನೋ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಂತೆ. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ಇದು ನಮ್ಮ ಸ್ಟೇಯಿಂದ 17 ಕಿಲೋಮೀಟರ್ ಇದೆ, ಲೈಕ್ ಹಾಫ್ ಆನ್ ಅವರ್ ಇದು, ಹಾಫ್ ಆನ್ ಅವರ್ ಜರ್ನಿ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಯಾ, ಬನ್ನಿ ಹೋಗೋಣ.
ಇವಾಗ ಇಲ್ಲಿ ಕೇರಳ ಬ್ಯಾಕ್ ವಾಟರ್ ರೀಚ್ ಆಗಿದ್ದೀವಿ. ಇವರಿಂದ ನಾವು ಪ್ಯಾಕೇಜ್ ತಗೊಂಡಿರೋದು. ಹಾ ಸರ್, ಇವಾಗ ಇಲ್ಲಿ ಕೇರಳ ಬ್ಯಾಕ್ ವಾಟರ್ ಇಲ್ಲಿ ನಾವು ಪ್ಯಾಕೇಜ್ನ ಬುಕ್ ಮಾಡ್ತಿದ್ದೀವಿ ಇವ್ರ ಹತ್ರ. ಸೊ ಬಂದ್ವಿ ಇಲ್ಲಿ, ಚೆಕ್ ಇನ್ ಆಯಿತು. ಇಲ್ಲಿ ಬ್ಯಾಕ್ ವಾಟರ್ ಇದೆ, ಇದರಲ್ಲಿ ಅವರು ನಮ್ಮನ್ನ ರೈಡ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕೇರಳ ಬ್ಯಾಕ್ ವಾಟರ್ ಹತ್ರ ಬಂದಿದ್ದೀವಿ, ಇವಾಗ ನಮ್ಮ ರೈಡ್ ಶುರು ಮಾಡೋಣ. ಯಾಕೋ ನೀ ಯಾಕೋ ನೀ ಯಾಕೋತಿಲ್ಲ ನಿಜ. ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಮಾಮ ಅತ್ತಿ ಇವಾಗ ಐಲ್ಯಾಂಡ್ ಟೂರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಷ್ಟೊಂದು ಬೋಟ್ಸ್ ಎಲ್ಲ ಇದೆ, ಹಾಗೆ ಇಲ್ಲಿ ಪ್ರೈಸಿಂಗ್ ಮೆನ್ಷನ್ ಮಾಡಿದ್ದಾರೆ. ಚೆನ್ನಾಗೈತಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ಬೋದು, ಇಲ್ಲಿ ಫುಲ್ ಬ್ಯಾಕ್ ವಾಟರ್ಸ್ ಇದೆಲ್ಲ, ಮ್ಯಾಂಗ್ರೋವ್ ಫಾರೆಸ್ಟ್. ಇದೆಲ್ಲ ಒಳಗಡೆ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ. ಇವಾಗ ಅದರಲ್ಲೆಲ್ಲ ಹಾಸಿ ಬಂದ್ವಿ ನಾವು. ಸೊ ಇವಾಗ ಒಂದು ದೊಡ್ಡ ಸ್ಟ್ರೆಚ್ಗೆ ಬಂದಿದ್ದೀವಿ, ವಾಟರ್ಸ್ ಬ್ಯಾಕ್ ವಾಟರ್ಸ್. ಹಾ, ಲಾಸ್ಟಿಗೆ ಅಲ್ಲೇ ಹೋಗ್ಬಿಡ್ತಾರಂತೆ, ಅಲ್ಲಿ ಮುಂದೆ ನದಿ ಸಮುದ್ರ ಕೊಡುತ್ತೆ, ಆ ಪ್ಲೇಸ್ ಇದೆ. ವಾವ್, ಈ ಪ್ರಾಣ ನಿನಗಾಗಿ ಮೀಸಲಿಡುವೆ ಬಾರು ನನ್ನ ಗೆಳೆಯ. ಅಲ್ಲಿ ದೂರದಲ್ಲಿ ಐಲ್ಯಾಂಡ್ ಕಾಣ್ತಾ ಇದೆ. ಓ ನೈಸ್, ಆ ಕಡೆ ಸಮುದ್ರ ಬಂದಿದೆ, ಅದು ಐಲ್ಯಾಂಡ್. ಹಾಗೆ ಅದ್ರ ಪಕ್ಕ ಇರೋದು
ಸಮುದ್ರ ವಾವ್ ಐಲ್ಯಾಂಡ್. ಹಾಗೆ ಇಲ್ಲಿ ನೀರಲ್ಲಿನೇ ರೆಸ್ಟೋರೆಂಟ್ ಮಾಡಿದ್ದಾರೆ, ವೆಜ್ ಅಂಡ್ ನಾನ್ ವೆಜ್. ಇಲ್ಲೇ ಹೋಟೆಲ್ ಮಾಡಿದ್ದಾರೆ, ಪಂಜಾಬಿ ಡಬ್ಬಾ ಕೂಡ ಇದೆ. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ನೀರಿನ ಮೇಲೇನೆ ರೆಸ್ಟೋರೆಂಟ್ ಬಿಲ್ಡ್ ಮಾಡಿದ್ದಾರೆ. ಬೋಟಿಂಗ್ ಜೊತೆ ನಿಂತಿರುತ್ತೆ ಅದೆಲ್ಲ. ಸೊ ಇವಾಗ ನಾವು ಹೋಗ್ತಾ ಇರೋದು ನದಿ ಮೇಲೆ, ಹಾಗೆ ಇದ್ರ ಪಕ್ಕನೇ ಆ ಸೈಡು ಸಮುದ್ರ ಇದೆ. ಸೊ ಇದು ಸಿಹಿ ನೀರು, ಆ ಸೈಡ್ ಉಪ್ಪು ನೀರು, ಎಷ್ಟು ವಿಚಿತ್ರ ಅಲ್ವಾ, ತುಂಬಾ ಆಶ್ಚರ್ಯ. ಇದು ಎಲಿಫೆಂಟ್ ರಾಕ್ ಅಂತ, ಆನೆ ಮಲಗಿರೋ ತರ ಕಾಣುತ್ತೆ ಅಂತೆ. ನಯಾರೆ ರಿವರ್ ಅಂತೆ ಅದು, ಈ ಪ್ರೊನೌನ್ಸಿಯೇಷನ್ ತಪ್ಪಾಗಿದೆ ಕ್ಷಮಿಸಿ. ಹಾಗೆ ಆ ಕಡೆ ಇರೋದು ಸಮುದ್ರ, ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ವ್ಯೂ ಪಾಯಿಂಟು, ತುಂಬಾ ಖುಷಿ ಆಗುತ್ತೆ. ಬಟ್ಟು ಅಲೆಗಳು ತುಂಬಾ ಜೋರಾಗಿರೋದ್ರಿಂದ ಐಲ್ಯಾಂಡ್ ಮೇಲೆ ಇವಾಗ ಎಂಟ್ರಿ ಸ್ಟಾಪ್ ಮಾಡಿದ್ದಾರೆ. ಅಲೆಗಳು ತುಂಬಾ ಜೋರಾಗಿದೆ ಆಕ್ಚುಲಿ. ಇದು ಪುವರ್ ಐಲ್ಯಾಂಡ್ ರೆಸಾರ್ಟ್ ಅಂತೆ, 4-star ರೆಸಾರ್ಟ್, ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಚಿಕ್ಕ ಟೆಂಪಲ್ ತರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಐಲ್ಯಾಂಡು. ಇಲ್ಲಿ ಮದರ್ ಮೇರಿ ಸ್ಟ್ಯಾಚು ಅಂತೆ, ಹಾಗೆ ಇದು ತಮಿಳ್ನಾಡು ಅಂಡ್ ಕೇರಳ ಬಾರ್ಡರ್ ಅಂತೆ. ಬೋಟ್ ರೈಡ್ ಮುಗೀತು 1.5 hours, ಹಾಗೆ ಚಾರ್ಜಸ್ ಎಲ್ಲ ಹಾಕಿದ್ದೀನಿ. ಆಲ್ಮೋಸ್ಟ್ 2 hours ಆಯಿತು, ನಮ್ಮಲ್ಲೂ ನಿಂತಿದೆ ಅಲ್ಲಿ. ಕೇರಳ ಬ್ಯಾಕ್ ವಾಟರ್ ಇದಕ್ಕೆ ಬಂದಿದ್ವಿ. ಹಾಗೆ ಇದು ಹಾ, ಇದನ್ನ ಹಾಕಿರ್ತೀನಿ, ನೀವು ಕೂಡ ನೋಡ್ಬೋದು. ಹಾಗೆ ಇದು ನಾವು ಹೋಗಿ ಬಂದ ಬೋಟು, ಥ್ಯಾಂಕ್ಸ್ ಬೋಟ್, ಸಖತ್ತಾಗಿತ್ತು. ಹೆಂಗಿತ್ತತ್ತಿ? ಸೂಪರ್. ಇವಾಗ ಬೋಟ್ ರೈಡ್ ಮುಗಿತು, ಸಖತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಇವಾಗ ಕನ್ಯಾಕುಮಾರಿ ಹತ್ರ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಮಾಮಾ ಥ್ಯಾಂಕ್ ಯು, ವೆಲ್ಕಮ್. ಎಲ್ಲ ಪ್ಲಾನ್ ನನ್ನ ಹಸ್ಬೆಂಡ್ ಸಖತ್ತಾಗಿ ಪ್ಲಾನ್ ಮಾಡಿದ್ರು. ಬಾಯ್ ಬಾಯ್ ಬ್ಯಾಕ್ ವಾಟರ್ಸ್. ಸೊ ಇವಾಗ ಕನ್ಯಾಕುಮಾರಿಯಿಂದ ಹೋಗ್ತಿದ್ದೀವಿ, ಫ್ರೆಶ್ ಲ್ಯಾಂಡ್ ಬೇಕ್ರಿ ಏನಾದರೂ ತೊಗೊಂಡು ಹೋಗೋಣ ತಿನ್ನಕ್ಕೆ. ಇಲ್ಲೆಲ್ಲ ಚಿಪ್ಸು, ಬೇಕ್ರಿ, ಬನ್ನು.
ನಡ್ಕೊಂಡು ಬಂದಿದ್ವಿ ನಮ್ಮ ಪಕ್ಕ ನೆನಪಿತ್ತು. ಇದ್ರ ಬಾಜು ಎಡ ಕೊಳ್ಳಿದ್ರೆ ಕನ್ಯಾಕುಮಾರಿ ಬೀಚ್ ಕಾಣುತ್ತೆ. ನೋಡ್ತಿರ್ಬೋದು ಫುಲ್ ಸಮುದ್ರದ ಪಕ್ಕನೇ ಇದೆ. ಕನ್ಯಾಕುಮಾರಿ ಕನ್ಯಾಕುಮಾರಿ ಸಿಂಪಲ್ ಆಗಿ ಒಂದು ಊರ್ ತರ ಇದೆ ಆಕ್ಚುಲಿ. ಮುಂದೆ ನೋಡೋಣ ಹೆಂಗ್ ಬರುತ್ತೆ ಅಂತ. ಸೀದಾ ಸಮುದ್ರದಾಗ ಹೋಗೋಣ. ಸಮುದ್ರ ಅಂಡ್ ಇನ್ 100. ಸೊ ಮೂರು ಡಿಫ್ರೆಂಟ್ ಕಲರ್ ಅಲ್ಲಿ ಕಾಣ್ತಾ ಇದೆ ಸಮುದ್ರ. ತುಂಬಾ ಚೆನ್ನಾಗಿದೆ. ಸೊ ಇವಾಗ ಜಸ್ಟ್ ಕನ್ಯಾಕುಮಾರಿ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಹೋಟೆಲ್ಗೆ ಚೆಕ್ ಇನ್ ಆಗ್ಬೇಕು. ಫಸ್ಟ್ ಫ್ಲೋರ್ ಅಂತ ಲಿಫ್ಟ್ ಆಯ್ತು ಅನ್ಸುತ್ತೆ. ಸೊ ಯಾ, ಇವಾಗ ಜಸ್ಟ್ ಕನ್ಯಾಕುಮಾರಿ ರೀಚ್ ಆದ್ವಿ. ಹಾಗೆ ಕ್ವಿಕ್ ಆಗಿ ರೂಮ್ ಟೂರ್ ಕೊಡೋಣ ಅಂತ ಇಲ್ಲಿ ಕುತ್ಕೊಳಕ್ಕೆಲ್ಲ ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಹಾಗೆ ಎ ಸಿ ಇದೆ. ಹಾಗೆ ಇಲ್ಲಿ ಎರಡು ದೊಡ್ಡದಾಗಿರುವಂತಹ ಡಬಲ್ ಬೆಡ್ ಇದೆ. ಮತ್ತೆ ಇಲ್ಲಿ ಕೂಡ ಸಿಟ್ಟಿಂಗ್ ಏರಿಯಾ. ಹಾಯ್ ಮಾಮ, ಹಾಯ್ ಅತ್ತಿ. ಸೊ ಫ್ಯಾನ್ ಇದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ತಂದಿಟ್ಕೊಟ್ಟೋದ್ರು. ಹಾಗೆ ಬಾತ್ರೂಮ್ ಯಾ ಬೇಸಿಕ್ ಆಗಿ ಸಿಂಪಲ್ ಆಗಿ ಇದೆ, ನೀಟಾಗಿದೆ. ಸೊ ಯಾ, ಇದಿಷ್ಟು ರೂಮ್. ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ಬೇಕಿದ್ರೆ ಟಿವಿ ನೋಡ್ಬೋದು. ಹಾಗೆ ಇಲ್ಲಿ ಕೆಲವೊಂದು ಫ್ರೀ ಬೀಸ್ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್? ಓಕೆ, ಶಾಂಪು ಮತ್ತೆ ಶಾಂಪು ಸೋಪ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇದು ನೀರು ಕುಡಿಯೋ ಗ್ಲಾಸು, ಎರಡು ಕಾಂಪ್ಲಿಮೆಂಟರಿ ವಾಟರ್ ಬಾಟಲ್ಸ್. ಹಾಯ್. ಸೊ ಕನ್ಯಾಕುಮಾರಿ ರೀಚ್ ಆದ್ವಿ. ನನ್ನ ಹಸ್ಬೆಂಡ್ಗೆ ತುಂಬ ಆಸೆ ಇತ್ತು ನಮಗೆ ಕನ್ಯಾಕುಮಾರಿ ಕರ್ಕೊಂಡು ಹೋಗ್ಬೇಕು ಅಂತ. ಫೈನಲಿ ಬಂದಿದ್ದೀವಿ. ಸೊ ಯಾ, ಇವಾಗ ಆರಾಮಾಗಿ ರೆಸ್ಟ್ ತೊಗೋತೀವಿ. ರೆಸ್ಟ್ ತೊಗೊಂಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಆಮೇಲೆ ಏನೋ ಬೋಟ್ ರೈಡ್ ಏನೋ ಇದೆ ಅಂತ ಅಲ್ಲಿಗೆ ಹೋಗ್ಬೇಕು. ಸೊ ಯಾ, ಹಾಗೆ ನೀವು ಕೂಡ ಈ ವಿಡಿಯೋ ಸೀರೀಸ್ನ ಎಂಜಾಯ್ ಮಾಡ್ತಿದ್ರೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ನಾನು ಹಾಕೋ ಪ್ರತಿ ವಿಡಿ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ಯಾ, ಮತ್ತೆ ನಿಮಗೆ ನಾನು ಆಮೇಲೆ ಸಿಗ್ತೀನಿ. ಸೊ ಇಷ್ಟೊತ್ತು ರೆಸ್ಟ್ ತೊಗೊಂಡ್ವಿ. ಇವಾಗ ಟೈಮ್ ಬಂದು 5 ಗಂಟೆ ಆಯಿತು. ಇವಾಗ ಕನ್ಯಾಕುಮಾರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗೋಯಿಂಗ್ ಡೌನ್. ಇವಾಗ ಏನಾದರೂ ತಿನ್ನೋಕೆ ಅಂತ ಹೋಟೆಲ್ ಹುಡ್ಕೋಕೆ ಹೋಗ್ತಿದ್ದೀವಿ. ಸೊ ಇವಾಗ ಮಧ್ಯಾಹ್ನ ಊಟ ಮಾಡಿರ್ಲಿಲ್ವಲ್ಲ, ಸೊ ಅದಕ್ಕೋಸ್ಕರ ಏನಾದರೂ ಫಸ್ಟ್ ತಿನ್ನೋಣ, ಅದಾದಮೇಲೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡ್ವಿ. ಬಾತಿ ಬಾ. ಹೋಟೆಲಲ್ಲಿ ಇರಲಿಲ್ಲ, ಮತ್ತೆ ಇವಾಗ ಈ ಹೋಟೆಲ್ಗೆ ಹೋಗ್ತಿದ್ದೀವಿ. ಹಾಗೆ ಇಲ್ಲಿ ಸ್ವಲ್ಪ ಊಟದ ಪ್ರಾಬ್ಲಮ್ಮು ಅಂದರೆ, ಇವಾಗ ಟೈಮ್ ಬಂದು 5 ಗಂಟೆ ಆಯಿತು, 7:00 ವರೆಗೂ ಊಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಊಟ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ನೋಡೋಣ, ಸದ್ಯಕ್ಕೆ ಏನಾದರೂ ತಿಂದು ಬ್ಯಾಲೆನ್ಸ್ ಮಾಡಿ 7:00 ಕರೆಕ್ಟಾಗಿ ಊಟ ಮಾಡ್ಬೋದು. ನಾನಿವಾಗ ಕರ್ಡ್ ತರಕ್ಕೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ನಮ್ಗೆ ಇಲ್ಲಿ ಊಟ ಹೊಂತ ಇಲ್ಲ. ಸೊ ಹೆಗ್ಗು ಕಟ್ಟಗ್ ರೊಟ್ಟಿ ಇದೆ, ಚಟ್ನಿ ಇದೆ, ಮೊಸರು ಚಟ್ನಿ, ರೊಟ್ಟಿ ತಿನ್ನೋಣ ಅಂತ ಮೊಸರು ತರಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಕಿರಾಣಿ ಅಂಗಡಿ ಇದೆ. ಅಣ್ಣ ಕರ್ಡ್ ಇದೆನಾ? ಕರ್ಡ್ ರೋಡ್ ಕರ್ಡ್ ಎಲ್ಲಿ ಸಿಗುತ್ತೆ? ಮೊಸರು. ಓಕೆ, ಯಾವುದೋ ಒಂದು ಲೈನಿಗೆ ಬರ್ತಿದೆ. ದೇವ್ರೆ ಕಾಪಾಡಪ್ಪ. ಓಕೆ, ಫೈನಲ್ಲಿ ಯಾವುದೋ ಒಂದು ಕಿರಾಣಿ ಅಂಗಡಿ ಹತ್ರ ಬಂದೆ. ಒಬ್ಬ ಏನೇ ಆಗುತ್ತೆ ಈ ಥರ ಊರಿಗೆಲ್ಲ ಬಂದರೆ. ಓಕೆ, ಇಲ್ಲಿದೆ ಮೊಸರು. ಮೇಡಮ್ ಕರ್ಡ್ ಇದೆನಾ? ಕರ್ಡ್ ತಗೊಂಡೆ. ಫೈನಲಿ ಕರ್ಡ್ ಸಿಕ್ತು. ಫೈನಲಿ ಕರ್ಡ್ ಸಿಕ್ತು. ಫುಲ್ ಭಯ, ಯಾವುದೋ ಒಂದು ಸಂದಿಲಿ ಕರ್ಕೊಂಬಂದಿದೆ ಇದು. ಅಯ್ಯಪ್ಪ, ನಾಯಿ ಇದೆ. ಮಹಾದೇವ್ರೆ ಕಾಪಾಡಪ್ಪ. ಥ್ಯಾಂಕ್ಸ್ ದೇವ್ರೆ. ನನ್ನ ಹಸ್ಬೆಂಡ್
ನನ್ನ ಹಸ್ಬೆಂಡ್ ಗಾಡಿ ತಗೊಂಬಂದ್ರು. ಹಾಯ್ ಟಂಟಣ, ಎಲ್ಲಿ ಒಳಗೆ ಸಂದೇಹ ಹೋಗಿದ್ನತಿ ತಗೋತಿದ್ ಯವ್ವ. ಹೋಗೋರಿಗೆಲ್ಲ ಇಲ್ಲೇ ಕೊಡ್ತೀವಿ ಅನ್ನೋ ಇವಾಗ ಸನ್ಸೆಟ್ ಪಾಯಿಂಟ್ ಬಂದ್ವಿ. ವಾವ್ ಸಮುದ್ರ ಸೂಪರ್ ಎಂಡ್ ಪಾಯಿಂಟ್ ಸೂಪರ್ ಫುಲ್ ಖುಷಿ ಆಗ್ತಿದೆ ನೋಡಿ ನೋಡಿ. ಇವಾಗ ಸನ್ಸೆಟ್ ವ್ಯೂ ಬೀಚಲ್ಲಿ ಸಕ್ಕತ್ತಾಗಿರೋ ಉತ್ತರ ಕರ್ನಾಟಕದ ಬೀಚ್ ಬಂದಿದೀವಿ. ಫುಲ್ ಚೆನ್ನಾಗಿದೆ ಪೂರ್ತಿ, ಎಲ್ಲಿ ನೋಡಿದ್ರು ಅಲ್ಲಿ ಸಮುದ್ರ ಸಮುದ್ರ ಸಮುದ್ರ. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ನಿಜವಾಗ್ಲು. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಲೈಕ್ ಇಂಡಿಯಾದ್ದು ಒಂದು ಬಾರ್ಡರಿಗೆ ಬಂದಿದೀವಿ, ಎಂಡ್ ಪಾಯಿಂಟಿಗೆ ಬಂದಿದೀವಿ ಅಂತ. ಹಾಗೆ ನಾಳೆ ನಾವು ಧನುಷ್ಕೋಟಿ ಕೂಡ ಹೋಗ್ತೀವಿ, ಅಲ್ಲಿ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಕೂಡ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ಹಾಗೆ ತುಂಬಾ ಮೆಮೊರೇಬಲ್ ಏನಂತ ಹೇಳಿದ್ರೆ, ನಾವು ಇಲ್ಲಿ ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಚಟ್ನಿ ಮೊಸರು ತಿಂತಾ ಇದೀವಿ. ಬಿಕಾಸ್ ಇಲ್ಲಿ ಯಾವ ಹೋಟೆಲ್ಗೆ ಹೋದ್ರೆ ತುಂಬಾ ನಾನು ಸ್ವಲ್ಪ ನಮ್ಗೆ ಊಟ ಇಷ್ಟ ಆಗ್ಲಿಲ್ಲ, ಲೈಕ್ ನಾನ್ ವೆಜ್ ಸ್ಮೆಲ್ ತುಂಬಾ ಜಾಸ್ತಿ ಇತ್ತು, ನಾವು ತಿನ್ನಲ್ಲ ಅದಕ್ಕೋಸ್ಕರ, ನೋ ಅಫೆನ್ಸ್. ಬಟ್ ಸ್ಟಿಲ್ ಸೊ ಅದಕ್ಕೋಸ್ಕರ ಹೇಗೋ ರೊಟ್ಟಿ ತಂದಿದ್ದೀವಿ, ಅದ್ರ ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂತ ಅನ್ಕೊಂಡು ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಸೊ ಬನ್ನಿ ನೀನು ಹಗರ್ ಗೋ ಅಂತ ಹಗರ್ ಕತ್ತಿ ಒಡ್ದಾವು ಗಾಳಿ ಹುಷಾರಾತಿ. ಮ್ಯಾಂಗೋ. ಸೊ ಇವಾಗ ಬೀಚ್ ಹತ್ರ ಹೋಗೋದು. ಇವಾಗ ಊಟ ಆಯ್ತು, ಎಲ್ಲ ಆಯ್ತು. ಇವಾಗ ಬೀಚ್ ಹತ್ರ ಹೋಗಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದೀವಿ. ಸಮುದ್ರದಲ್ಲಿ ಸ್ವಲ್ಪ ಆಟ ಆಡ್ದಾ ಇದ್ರೆ ಫುಲ್ ಖುಷಿ ಆಗಲ್ಲ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ನೀರಲ್ಲಿ ಆಟ ಆಡ್ತಾ ಸನ್ಸೆಟ್ ಎಂಜಾಯ್ ಮಾಡೋಣ. ಹೂ
ಸೂಪರ್ ಅಲೆಗಳಿದೆ ಇಲ್ಲಿ. ನೋಡಿ ಇಂದು ದೊಡ್ಡ ಅಲೆ ಬರ್ತಿದೆ, ತುಂಬಾ ದೊಡ್ಡ ಅಲೆ ಇದೆ. ಅಲ್ಲತ್ತಿ ಎಷ್ಟು ದೊಡ್ಡ ಅಲೆ ಇತ್ತು ನೋಡಿ, ಅಮ್ಮಾ ಅಲ್ಲತ್ತಿ ಅಲಿ ನೋಡತಿ, ವಾ ಎಂತ ದೊಡ್ಡದಿತ್ತು ಅಲಿ. ನನ್ನ ಹಸ್ಬೆಂಡ್ ನೋಡಿಲಿ, ಹೋಯ್ ಮಾವಿನಕಾಯಿ ತಿಂದಿದ್ದಾರೆ ಅಲ್ಲಿ ಇದ್ಕೊಡ. ಮುಂದಕ್ಕೆ ಅಲ್ಲಿ ಸನ್ಸೆಟ್ ಆಗ್ತಿದೆ, ಹಾಗೆ ನೀರು ಫುಲ್ ಜೋರಾಗಿದೆ. ಅಲ್ಲಿ ಕಾಣ್ತಿರ್ಬೋದು ಸಕ್ಕದಾಗ ಕಾಣ್ತಾ ಇದೆ. ಸನ್ಸೆಟ್ ಆಯ್ತು, ಫುಲ್ ಮಜಾ ಆಗ್ತಾ ಇದೆ. ಹಾಗೆ ಅಲೆಗಳು ತುಂಬಾ ತುಂಬಾ ಜೋರಾಗಿ ಬರ್ತಾ ಇದೆ, ಬಟ್ ಸಕ್ಕತ್ತಾಗಿತ್ತು ಇವತ್ತಿನ ದಿನ. ಮಾ ಹೆಂಗೆ ಎಂಜಾಯ್ ಮಾಡ್ದ್ಯಾ? ನನ್ನ ಹಸ್ಬೆಂಡ್ ನೋಡಿ ಇಷ್ಟು ನೀರ್ ಬಂದ್ರು ಒಂದಿಟ್ಟು ಬೆಟ್ಟಾಗಿಲ್ಲ. ಅಲೆ ಬಿಡಲ್ಲ, ಬರತ್ತೆ ಇವಾಗ. ಸನ್ಸೆಟ್ ನೋಡಿದ್ವಿ, ಸಕ್ಕತ್ತಾಗಿ ಬೀಚ್ ಅಲ್ಲಿ ಆಟ ಆಡಿದ್ವಿ, ಫುಲ್ ಖುಷಿ ಆಗ್ತಾ ಇದೆ. ಎಷ್ಟೋ ದಿನ ಎಷ್ಟೋ ವರ್ಷನೇ ಆಗಿತ್ತು ಬೀಚ್ ಅಲ್ಲಿ ಈ ತರ ಆಟ ಆಡಿ. ಲಾಸ್ಟ್ ನಮ್ಮ ಒಂದು 3 ವರ್ಷದಿಂದ ಪಾಂಡಿಚೇರಿಗೆ ಹೋಗಿದ್ವಿ, ಅವಾಗ ಇದೆ ಈ ಬೀಚಲ್ಲಿ ಆಟಾಡಿದ್ದೆ ನಾನು. ಬಟ್ ಸ್ಟಿಲ್ ಇನ್ನೂ ಫುಲ್ ಆಡೋಕ್ಕಾಗಲಿಲ್ಲ, ಬಟ್ ಸ್ಟಿಲ್ ಖುಷಿ ಇದೆ, ತುಂಬ ಖುಷಿ ಇದೆ. ಸಖತ್ತಾಗಿದ್ದು ಟ್ರಿಪ್ಪು. ಕನ್ಯಾಕುಮಾರಿ ಇಸ್ ಲೈಕ್ ಮೋಸ್ಟ್ ಮೆಮೊರೇಬಲ್ ಡೇ, ವಿ ಲವ್ ಕನ್ಯಾಕುಮಾರಿ. ಅನಿಸ್ತು ನನ್ನ ಹಸ್ಬೆಂಡ್ ನೋಡಿ ಒಂದು ಸ್ವಲ್ಪ ನೀನು ಹಸಿನೇ ಆಗದೆ. ಅಯ್ಯೋ ಅದೆಂತ, ನನ್ನ ನೋಡಿಲಿ ಫುಲ್ ಪ್ಯಾಂಟ್ ಹಸಿ. ಅತ್ತಿನ ಅತ್ತಿ ಹೆಂಗ ಅನಿಸ್ತತಿ? ಬೈ ಬೈ ಕನ್ಯಾಕುಮಾರಿ, ವಿ ಲವ್ ಯು. ಬೈ ಕನ್ಯಾಕುಮಾರಿ. ಮಸ್ತ್. ಗುಡ್ ನೈಟ್ ಸೂರ್ಯ. ಅವಾಗಲೇ ಬಂದು ಬೀಚಲ್ಲಿ ಆಟಾಡಿ ರೆಸ್ಟ್ ತಗೋತಾ ಇದ್ವಿ, ಹಾಗೆ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೀಚಲ್ಲಿ ಆಟಾಡಿ ಫುಲ್ ಸುಸ್ತಾಗಿತ್ತು, 1 ಅವರ್ ರೆಸ್ಟ್ ತೊಗೊಂಡ್ವಿ. ಟೈಮ್ ಬಂದು 8:30 ಆಗಿದೆ. ಸೊ ಬೇಗ ಹೋಗಿ ಏನಾದರೂ ಊಟ ಮಾಡ್ಕೊಂಬರ್ಬೇಕು. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಈಗ ಗೊತ್ತಿಲ್ಲ ಇವಾಗ ಏನು ಹೋಟೆಲಲ್ಲಿ ಊಟ ಸಿಗುತ್ತೋ ಇಲ್ವೋ ಅಂತ.
ಏನು ಸಿಗ್ತಿದ್ರೆ ಜ್ಯೂಸ್ ಉಪಾಸ ಕುಡ್ಕೊಂಡು ಬರೋದು. ಪ್ಯೂರ್ ವೆಜ್ ಹೋಟೆಲ್ ಇದೆ ಅಂತೆ. ಸೊ ಹೋಗಿ ನೋಡೋಣ. ಇವಾಗ ಇಲ್ಲಿ ಹೋಟೆಲ್ ಕಿವಿ ಅಂತ ಬಂದ್ವಿ. ಸೊ ಇವಾಗ ಇಲ್ಲಿ ಆಕ್ಚುಲಿ ಚೆನ್ನಾಗಿದೆ, ಹಾಗೆ ಇಲ್ಲಿ ಕನ್ನಡದವ್ರು ಸಿಕ್ಕರು ಒಬ್ರು, ಅವರಿಂದ ಓಕೆ ಇಲ್ಲೇ ತಿನ್ಬಹುದು ಅಂತ ಅನಿಸ್ತು. ಪ್ಯೂರ್ ವೆಜಿಟೇರಿಯನ್ ಹೋಟೆಲ್. ಮಾಮ ತಿಂದು ಹೇಳು ಹೇಗಾಗಿದೆ ಅಂತ. ಹೌದಾ? ತಿಂತಿರತ್ತೆ. ಉಪ್ಪು ತಿಂಡಿನ ಮೇಲೆ ಹೇಳಿದೀವಿ, ತುಂಬಾ ಹೊಟ್ಟೆ ಹೋಗ್ತಿಲ್ಲ. ಸೊ ನಾನು ಅದ್ರ ಬೇಡಿದ್ರೆ ಪೂರಿ ತಿನ್ಕೊಂತರು. ಎಸ್, ಇವಾಗ ಇನ್ನು ಗೋಬಿ ಬರಬೇಕು. ಊಟ ಆಯ್ತು, ಇವಾಗ ಊಟ ಮುಗಿಸಿ ಹಂಗೆ ಒಂದ್ ರೌಂಡ್ ವಾಕಿಂಗ್ ಹೋಗ್ತಾ ಇದೀವಿ. ಅಂದ್ರೇನೋ, ತಮಿಳ್ನಾಡಿ ಬಂದ್ರೆ ತಮಿಳ್ ಮಾತಾಡದಾ? ತಮಿಳ್ ಬರಲ್ಲ ಬಿಡಲ್ಲ. ಸಾಪಡಿಯಾ ಸಾಪಡಿಯಾ. ಇವಾಗ ಭರ್ಜರಿ ಊಟ ಆಯ್ತು. ಎಷ್ಟೋ ದಿನ ಆದ್ಮೇಲೆ ಲೈಕ್ ನಮ್ಮ ಕರ್ನಾಟಕದ ಅಕ್ಕಿ ಸಿಕ್ಕಿತ್ತು, ಅದ್ರದ್ದು ಊಟ ಮಾಡಿದ್ವಿ, ಅನ್ನ ಸಾಂಬಾರು. ಸೊ ಇವಾಗ ಒಂದ್ ರೌಂಡ್ ವಾಕ್ ಮಾಡಿ ರೂಮಿಗೆ ಹೋಗೋಣ. ಇದಿಲ್ಲಿ ಬೋಟ್ ಜಟ್ಟಿ ನೋಡ್ಕೊಂಡ್ ಬರಕ್ ಹೋಗ್ತಿದೀವಿ, ನಾಳೆ ಬೆಳಗ್ಗೆ ಬರ್ಬೇಕು. ಸೊ ಹಂಗೆ ನೋಡೋಣ, ಒಂದ್ ರೌಂಡ್ ಸುಮ್ಮನೆ ಕೇಳೋಣ. ಇವ್ರ ಅಂಗಡಿಗೆ ಬಂದಿದ್ವಿ, ತುಂಬಾ ಚೆನ್ನಾಗಿ ಸೀರೆ ತೆಗೆದ್ಕೊಟ್ರು ಎಲ್ಲ ಅಣ್ಣ. ನಾವು ಕೂಡ ಈ ಸೀರೆ ತಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಣ್ಣ. ಇಲ್ಲಿನೇ ಪುಂಪಾ ಪುಹಾರ್ ಶಿಪ್ಪಿಂಗ್ ಕಾರ್ಪೊರೇಷನ್, ಓಕೆ ಫೆರಿ ಸರ್ವಿಸ್ ಇಲ್ಲಿಂದಾನೆ ಅನ್ಸುತ್ತೆ. ಸೊ ನಾಳೆ ಬೆಳಗ್ಗೆ ಇಲ್ಲೇ ಬಂದ್ಬಿಟ್ಟು ಟಿಕೆಟ್ ತಗೋಬೇಕು. ಇಲ್ಲಿ ಏನೋ ಇದೆ. ಸೊ ಇಷ್ಟೊತ್ತು ಊಟ ಮಾಡಿ ಒಂದ್ ರೌಂಡ್ ವಾಕಿಂಗ್ ಆಯ್ತು. ಸೊ ಇವಾಗ ಹೋಗಿ ಮಲ್ಕೊಂಡ್ಬಿಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳು, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.